ನಮಸ್ತೆ, ನಾನು ನಿಮ್ಮ ಡಾಕ್ಟರ್ ಛಾಯಾ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು 4 ತರಹದ ಚಮತ್ಕಾರಿಯಾದಂತಹ ಎಲೆಗಳ ಬಗ್ಗೆ ನಾವು ಮಾತಾಡ್ಕೊತ ಹೋಗೋಣ. ಮೊದಲನೇದಾಗಿ ವೀಳ್ಯದೆಲೆ ಅಥವಾ ಬೀಟಲ್ ಲೀಫ್ ಅಂತ ಹೇಳುವಂಥದ್ದು. ನಮ್ಮ ಆಯುರ್ವೇದದಲ್ಲಿ ಮತ್ತು ಭಾರತೀಯ ಪರಂಪರೆಯಲ್ಲಿ ತಾಂಬೂಲದ ಸೇವನೆ ಬಗ್ಗೆ ಯಾವಾಗಲೂ ಹೇಳ್ತಾನೆ ಬಂದಿರುವಂಥದ್ದು. ತಾಂಬೂಲ ಅಂತಂತಂದರೆ ಪಾನ್ ಅಥವಾ ವೀಳ್ಯದೆಲೆ ಅಂತ ಕರೆಯುವಂಥದ್ದು. ಆಯುರ್ವೇದ ಗ್ರಂಥಗಳಲ್ಲಿ ನೋಡೋದಾದರೆ ನಮ್ಮ ವಾಗ್ಭಟ ಋಷಿಯವರು ದಿನಚರಿ ಅಧ್ಯಾಯದಲ್ಲಿ ತಾಂಬೂಲ ಸೇವನೆ ಬಗ್ಗೆ ಬಹಳ ಒಂದು ವಿಸ್ತಾರವಾಗಿ ಹೇಳಿರುವಂಥದ್ದು. ಇದರ ವೀರ್ಯ ಬಂದರೂ ಉಷ್ಣ ವೀರ್ಯ ಆಗಿರೋದ್ರಿಂದ ಇದು ನಮ್ಮ ವಾತ ಮತ್ತು ಕಫ ದೋಷವನ್ನು ಕಡಿಮೆ ಮಾಡುವಂಥದ್ದು. ವಾತ ಕಫ ಶಾಮಕ ಅಂತ ಹೇಳುವಂಥದ್ದು. ಅಂದರೆ ನಮ್ಮ ಶರೀರದಲ್ಲಿ ವಿಕೃತವಾದಂತಹ ಕಫವನ್ನು ಕಡಿಮೆ ಮಾಡಬೇಕು ಅಂತಂತಂದರೆ ಈ ವೀಳ್ಯದೆಲೆ ಬಹಳ ಒಂದು ಅತ್ಯದ್ಭುತವಾದಂತಹ ಒಂದು ಔಷಧಿ ಅಂತಲೇ ಹೇಳ್ಬೋದು. ವೀಕ್ಷಕರೇ, ಯಾರಿಗೆಲ್ಲ ಹಸಿವೆ ಆಗದೇ ಇದ್ದಾಗ ಒಂದು ಅಥವಾ ಬಾಯಲ್ಲಿ ಒಂದು ರೀತಿಯಾದಂತಹ ದುರ್ವಾಸನೆ ಬರ್ತಾ ಇರುತ್ತೆ ನೋಡಿ ಆ ಸಮಯದಲ್ಲಿ, ಅಥವಾ ನಾಲಿಗೆ ಮೇಲೆ ಒಂದು ರೀತಿಯಾದಂತಹ ಬಿಳಿ ಪದರ ಅಥವಾ ವೈಟ್ ಕೋಟಿಂಗ್ ಏನಿರುತ್ತೆ ಅದು, ಮತ್ತು ಊಟ ಮಾಡಿದ ನಂತರ ಏನಾಗುತ್ತೆ, ಕೆಲವರಲ್ಲಿ ಎಕ್ಸೆಸಿವ್ ಒಂಥರ ನಿದ್ರೆ ಬರುವಂಥದ್ದಾಗಿರುವಂಥದ್ದು, ಆಲಸ್ಯ ಆಗಿರುವಂಥದ್ದು, ಈ ಎಲ್ಲ ಒಂದು ಅವಸ್ಥೆಗಳಲ್ಲೂ ಕೂಡ ಈ ವೀಳ್ಯದೆಲೆ ಬಹಳ ಚೆನ್ನಾಗಿ ಕೆಲಸ ಮಾಡುವಂಥದ್ದು. ಇನ್ನು ಅದ್ರ ಜೊತೆಗೆ ಏನಾದರೂ ಕೆಮ್ಮು ನೆಗಡಿ ರಿಕರೆಂಟಾಗಿ ಅಂದರೆ ಪದೇ ಪದೇ ಬರ್ತಾ ಇದ್ದರೆ ಅದು ಕೂಡ ವೀಳ್ಯದೆಲೆ ಕೆಲಸ ಮಾಡುವಂಥದ್ದು. ಇನ್ನು ಚಿಕ್ಕ ಮಕ್ಕಳಲ್ಲಿ ಪದೇ ಪದೇ ಕೆಮ್ಮು ನೆಗಡಿ ಅಥವಾ ಉಸಿರಾಟದ ಯಾವುದಾದ್ರೂ ಒಂದು ಸಮಸ್ಯೆ ಬಂದಲ್ಲಿ ನೀವೇನು ಮಾಡ್ಬೋದು, ಈ ಥರ ವೀಳ್ಯದೆಲೆ ತೆಗೆದುಕೊಂಡು ಅದರ ಮೇಲೆ ಹರಳೆಣ್ಣೆಯನ್ನು ಚೆನ್ನಾಗಿ ಸವರಿ ಒಂದು ಹೆಂಚಿನ ಮೇಲೆ ಸ್ವಲ್ಪ ಕಾಯಿಸಿ ತದನಂತರ ಮಕ್ಕಳ ಎದೆ ಮೇಲೆ ಅದನ್ನು ಇಟ್ಟಾಗ ಈ ಲಕ್ಷಣಗಳೇನು ಕಾಣಿಸ್ಕೊಳ್ತಲ್ಲ ಚಿಕ್ಕ ಮಕ್ಕಳಲ್ಲಿ ಕೆಮ್ಮು ನೆಗಡಿ ಎಲ್ಲ ಸಮಸ್ಯೆಗಳು ಎಲ್ಲ ಒಂದು ಲಕ್ಷಣಗಳು ಕೂಡ ಕಡಿಮೆ ಆಗ್ತಾ ಬರುವಂಥದ್ದನ್ನು ನಾವು ನೋಡ್ಬೋದು. ಮತ್ತು ಮಕ್ಕಳಲ್ಲಿ ಕಾನ್ಸ್ಟಿಪೇಷನ್ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಹೋಗುತ್ತಲ್ವಾ, ಮಲಬದ್ಧತೆ ಮಕ್ಕಳಲ್ಲಿ ಕಾಣಿಸ್ಕೊಂಡಾಗ ಆಗ ಏನು ಮಾಡ್ಬೋದು ನೀವು, ಆಗ ಈ ವೀಳ್ಯದೆಲೆಯ ಏನಿರುತ್ತಲ್ಲ ಈ ಕಡ್ಡಿಯನ್ನು ತಾವುಗಳು ಇದನ್ನು ಮುರಿದುಕೊಂಡು ಈ ಕಡ್ಡಿಯನ್ನು ಹರಳೆಣ್ಣೆ ಡಿಪ್ ಮಾಡಿ ಗುದಮಾರ್ಗದಲ್ಲಿ ಅಥವಾ ಏನಲ್ ರೀಜನಲ್ಲಿ ನೀವು ವೆರಿ ವೆರಿ ಜೆಂಟ್ಲಿ ಇನ್ಸರ್ಟ್ ಮಾಡಿದಾಗ ಆ ಮಲವು ಗಟ್ಟಿಯಾದಂತಹ ಮಲ ಏನಿರುತ್ತಲ್ಲ ಅದು ಕೂಡ ಹೊರಬರಲು ಒಂದು ಈಸಿ ಆಗುತ್ತೆ. ಸೊ ಇದು ಒಂದು ಬಹಳ ಒಂದು ಬೆನಿಫಿಟ್ ಆಗಿರುವಂತಹ ಒಂದು ಟ್ರಿಕ್ ಅಥವಾ ಒಂದು ಪದ್ಧತಿಯನ್ನು ತಾವು ಮನೇಲಿ ಫಾಲೋ ಮಾಡ್ಬೋದು, ಎಸ್ಪೆಷಲಿ ಮಕ್ಕಳಲ್ಲಿ ಮಲಬದ್ಧತೆ ಬಂದಾಗ. ನಮ್ಮ ಶಾಸ್ತ್ರದಲ್ಲಿ ಈ ವೀಳ್ಯದೆಲೆಯ ಸೇವನೆಯನ್ನು 2 ಟೈಮ್ ಫ್ರೇಮ್ನಲ್ಲಿ ಹೇಳಿರುವಂಥದ್ದು. ಮೊದಲನೇದು ಬೆಳಗ್ಗಿನ ಸಮಯ ಅಂದರೆ ಬೆಳಗ್ಗೆ 6 AM to 10 AM ನಮಗೆಲ್ಲ ಗೊತ್ತಿರೋ ಹಾಗೆ ಈ ಒಂದು ಕಫದ ಕಾಲ ಆಗಿರೋದ್ರಿಂದ ಈ ಸಮಯದಲ್ಲಿ ವೀಳ್ಯದೆಲೆಯನ್ನು ಸೇವನೆ ಮಾಡಿದ್ರೆ ಹಿಂದಿನ ದಿನ ನಾವೇನಾದರೂ ಆಹಾರ ಸೇವನೆ ಮಾಡಿದಾಗ ಕೆಲವೊಂದು ಏನಾದರೂ ಅನ್ಡೈಜೆಸ್ಟೆಡ್ ಫುಡ್ ಇರುತ್ತಲ್ಲ ಅದು ಜೀರ್ಣ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಒಂದು ಮತ್ತೊಂದು ಹೊಟ್ಟೆ ಭಾರ ಅಂಥ ಸಮಸ್ಯೆ ಇದ್ದರೂ ಕೂಡ ಈ ಸಮಯದಲ್ಲಿ ಕಫದ ಸಮಯದಲ್ಲಿ ಈ ವೀಳ್ಯದೆಲೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿದ್ರೆ ನಿಮಗೆ ಪ್ರಯೋಜನಕಾರಿಯಾಗಿರುವಂಥದ್ದು. ಮತ್ತೊಂದು ಸಮಯ ಊಟ ಆದ ನಂತರ ಈ ವೀಳ್ಯದೆಲೆಯನ್ನು ಸೇವನೆ ಮಾಡುವಂಥದ್ದು. ಹೇಗೆ ಈ ವೀಳ್ಯದೆಲೆಯನ್ನು ಸೇವನೆ ಮಾಡಬೇಕು ಅಥವಾ ಯಾವ ಪ್ರೊಸೀಜರ್ ನಾವು ವೀಳ್ಯದೆಲೆಯನ್ನ ಸೇವನೆ ಮಾಡಬೇಕು ಊಟ ಆದ ನಂತರ ಅಂತಂತಂದರೆ, ನೀವು ವೀಳ್ಯದೆಲೆಯನ್ನು ಒಂದಿಲ್ಲ 2 ವೀಳ್ಯದೆಲೆ ಸಾಮಾನ್ಯವಾಗಿ ಹೇಳಿರುವಂಥದ್ದು ನಮ್ಮ ಗ್ರಂಥಗಳಲ್ಲಿ, ಒಂದಿಲ್ಲ 2 ವೀಳ್ಯದೆಲೆಗಳನ್ನು ತಾವು ತೆಗೆದುಕೊಂಡು ಈ ಕಡ್ಡಿಯನ್ನು ಚೆನ್ನಾಗಿ ಮುರಿಬೇಕು. ತದನಂತರ ಈ ಕೆಳಗಿನ ಪಾರ್ಟ್ ಏನಿರುತ್ತಲ್ಲ ಅದನ್ನು ತಾವು ಈ ಪಾರ್ಟನ್ನು ತಾವು ತೆಗಿಬೇಕು. ತೆಗೆದಾದ ನಂತರ ಈ ವೀಳ್ಯದೆಲೆಯ ಮೇಲೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಸುಣ್ಣವನ್ನು ಹಚ್ಚಬೇಕು. ಕಡಿಮೆ ಪ್ರಮಾಣದಲ್ಲಿ ಮಾತ್ರ ಹಚ್ಚುವಂಥದ್ದು. ಈ ಸುಣ್ಣ ಕೂಡ ನಾವು ಹಚ್ಚಿದಾಗ ಏನಾಗುತ್ತೆ, ನಮ್ಮ ದೇಹದಲ್ಲಿ ಇದು ಒಂದು ರೀತಿಯಾದ ರೀಸನ್ ಆಗುತ್ತೆ, ಕ್ಯಾಲ್ಶಿಯಂ ಕೂಡ ನಮ್ಮ ದೇಹದಲ್ಲಿ ಹೋಗುವಂಥದ್ದು. ನಂತರ ತಾವು ಕಗ್ಗಲಿ ಅಥವಾ ಕದಿರ ಅಂತ ಏನು ಹೇಳ್ತೀವಲ್ಲ ಅದು ರಾ ಫಾರ್ಮಲ್ಲಿ ತೊಗೊಂಡು ಬಂದು ಅದನ್ನು ಚೆನ್ನಾಗಿ ಪುಡಿ ಮಾಡಿ ಅದನ್ನು ಕೂಡ ಸ್ವಲ್ಪ ಆ ವೀಳ್ಯದೆಲೆ ಮೇಲೆ ಸಿಂಪಡಿಸುವಂಥದ್ದು. ಅದಕ್ಕೆ ನೀವು ಕೆಲವೊಂದು ಏನು ಮಾಡ್ಬೋದು, ಸೋಂಪು, ಅಜ್ವಾಯ್ನು, ಜೀರಾ, ಮತ್ತು ಕರ್ಪೂರ, ಜಾಕಾಯಿ, ಜಾವಿತ್ರಿ, ಈ ಎಲ್ಲ ಥರದ ನಿಮಗೆ ಯಾವುದು ಬೇಕೋ ಅದನ್ನು ಆ್ಯಡ್ ಮಾಡ್ಕೊತ ಹೋಗ್ಬೋದು. ಇದನ್ನೆಲ್ಲ ಮಿಕ್ಸ್ ಮಾಡಿ ಊಟ ಆದ ನಂತರ ನೀವು ಇದನ್ನು ಸೇವನೆ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಊಟ ನಾವು ಏನು ಮಾಡಿರ್ತೀವಲ್ಲ ಅದು
ಸರಿಯಾಗಿ ಜೀರ್ಣ ಆಗಲಿಕ್ಕೆ ಸಹಾಯ ಆಗುವಂಥದ್ದು, ಸರಿಯಾದ ಪಚನೆ ಆಗಲಿಕ್ಕೆ ಸಹಾಯ ಆಗುವಂಥದ್ದು. ಈ ಸಿಹಿ ಪದಾರ್ಥಗಳನ್ನು ನೀವು ವಿಳೆದೆಲೆಗೆ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಕಫ ಇನ್ನೂ ಜಾಸ್ತಿ ಆಗುತ್ತೆ, ಆವಾಗ ನಮ್ಮ ಜೀರ್ಣಕ್ಕೂ ಕೂಡ ಕಷ್ಟ ಆಗುವಂಥದ್ದು. ಹಾಗಾಗಿ ತಾವು ಯಾವುದೇ ರೀತಿಯಾದಂತಹ ಈ ತಾಂಬೂಲಕ್ಕೆ ಸಿಹಿ ಪದಾರ್ಥಗಳನ್ನು ಆ್ಯಡ್ ಮಾಡಬಾರ್ದು. ಇನ್ನು ಯಾರಲ್ಲಿ ಹೆಚ್ಚಾಗಿ ಪಿತ್ತ ದೋಷ ಜಾಸ್ತಿ ಇರುತ್ತೆ ಮತ್ತು ಉರಿ ಆ್ಯಸಿಡಿಟಿ ಇರುತ್ತೆ ಅಂಥವರು ಕೂಡ ವಿಳೆದೆಲೆ ಸೇವನೆಯನ್ನು ಅವಾಯ್ಡ್ ಮಾಡುವಂಥದ್ದು. ನೋಡಿದ್ರಲ್ಲ ವೀಕ್ಷಕರೇ, ಒಂದು ಚಮತ್ಕಾರಿ ಎಲೆ ಬಗ್ಗೆ ಅಂದರೆ ವಿಳೆದೆಲೆ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಮತ್ತೊಂದು ಎಲೆ ಬಗ್ಗೆ ನಾವು ನೋಡೋದಾದರೆ ಇದು ಕೂಡ ನಮ್ಮ, ನಾನೇನು ಎಲೆ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗ್ತಿದ್ದೀನಿ, ಇದು ನಮ್ಮ ಭಾರತೀಯ ಒಂದು ಆಹಾರದಲ್ಲಿ ಒಂದು ಭಾಗವೇ ಆಗಿದೆ ಅಂತ ನಾವು ಹೇಳ್ತೀವಿ. ಯಾವುದಪ್ಪ ಅಂತಂತಂದರೆ ಕರಿಬೇವು ಅಲ್ವಾ. ಕರಿಬೇವು ಒಗ್ಗರಣೆ ಆಗಿರ್ಬೋದು ಅಥವಾ ಒಂದು ಚಟ್ನಿ ಮಾಡಲಿಕ್ಕಾಗಿರ್ಬೋದು, ಇದು ನಾವು ಬಳಸ್ತಾನೇ ಬಂದಿರುವಂಥದ್ದು. ನಮ್ಮ ಆಹಾರಕ್ಕೆ ಇದು ರುಚಿಯನ್ನು ಹೆಚ್ಚು ಮಾಡುತ್ತೆ. ಇದು ಸ್ವಾದಿಷ್ಟಕರ ಅಂತ ಹೇಳುವಂಥದ್ದು. ರುಚಿ ಹೆಚ್ಚು ಮಾಡೋದು ಅಷ್ಟೇ ಅಲ್ಲದೆ ಸಾಕಷ್ಟು ಒಂದು ಹೆಲ್ತ್ ಬೆನಿಫಿಟ್ಸ್ ಈ ಕರಿಬೇವಿನಲ್ಲಿರುವಂಥದ್ದು. ಇದು ನಾವು ಹೇಳ್ತೀವಿ ಊಟ ಆದ ನಂತರ ಏನು ಹೇಳ್ತೀವಿ, ಇಟ್ ಶುಡ್ ಬಿ ಮೋರ್ ಆಫ್ ಕಹಿ ಆ್ಯಂಡ್ ಕಷಾಯ ರಸ ಇರಬೇಕು ಊಟ ಆದ ನಂತರ, ಆ ಒಂದು ರಸ ನಾವು ಸೇವನೆ ಮಾಡಬೇಕು ಅಂತ ಹೇಳ್ತೀವಿ. ಹಾಗಾಗಿಯೇ ನಾವೇನು ಮಾಡ್ತೀವಿ, ಮಜ್ಜಿಗೆಯನ್ನು ಸೇವನೆ ಮಾಡುವಂಥದ್ದು. ಈ ಮಜ್ಜಿಗೆಗೆ ನಾವು ಕರಿಬೇವಿನ ಒಂದು ಒಗ್ಗರಣೆ ಕೊಟ್ಟರೆ ಇನ್ನೂ ನಾವು ಸಾಕಷ್ಟು ಒಂದು ಪ್ರಯೋಜನಗಳನ್ನು ಈ ಒಂದು ಮಜ್ಜಿಗೆ ಕರಿಬೇವು ಒಗ್ಗರಣೆಯಲ್ಲಿ ನಾವು ಪಡ್ಕೊಳ್ತಾ ಹೋಗ್ಬೋದು. ಹಾಗಿದ್ರೆ ಬನ್ನಿ, ಇದರ ಸೇವನೆ ಹೇಗೆ ಮಾಡಬೇಕು ಅಂತ ನಾವು ನೋಡ್ಕೊಳ್ತಾ ಹೋಗೋಣ. ಫ್ರೆಶ್ ಆದಂತಹ ಕರಿಬೇವಿನ ಎಲೆಗಳನ್ನು ತಾವು ಚೆನ್ನಾಗಿ ಒಣಗಿಸಿ ಪುಡಿ ಮಾಡಿ ಶೇಖರಣೆ ಮಾಡಿ ಇಟ್ಕೋಬೋದು. ಈ ಶೇಖರಣೆ ಮಾಡಿದಂತಹ ಪುಡಿಯನ್ನು ತಾವು ಪಲ್ಯ ಮಾಡಬೇಕಾದ್ರೆ, ಚಟ್ನಿ ಮಾಡಬೇಕಾದ್ರೆ ಇದನ್ನೆಲ್ಲ ನೀವು ಬಳಸ್ಕೊತ ಬರುವಂಥದ್ದು. ಸ್ಪೆಸಿಫಿಕಲಿ ಡಯಾಬಿಟಿಸ್ ಮೆಲಿಟಸ್ ಅಥವಾ ಮಧುಮೇಹದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೂ ಕೂಡ ಈ ಕರಿಬೇವು ಬಹಳ ಒಂದು ಉಪಯುಕ್ತವಾದಂತಹ ಒಂದು ಔಷಧೀಯ ಗುಣವುಳ್ಳವಂಥ ಒಂದು ಪದಾರ್ಥ ಅಂತಲೇ ಹೇಳ್ಬೋದು ವೀಕ್ಷಕ. ಇನ್ನು ಪ್ರೀಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ಸ್ ಅಂದರೆ ಅಕಾಲಿಕ ಕೂದಲು ಬಿಳಿ ಆಗ್ತಾ ಹೋಗ್ತಿರುತ್ತೆ ಕೆಲವರಿಗೆ, ಅಂಥವರು ಕೂಡ ಈ ಕರಿಬೇವಿನಿಂದ ಮಾಡಿದಂತಹ ಎಣ್ಣೆಯನ್ನು ಬಳಸಿದ್ರು ಕೂಡ ಈ ಅಕಾಲಿಕ ಕೂದಲು ಬಿಳಿ ಆಗೋದು ಕೂಡ ಕಡಿಮೆ ಆಗುತ್ತೆ. ಮತ್ತು ತಲೆ ಹೊಟ್ಟು ಅಥವಾ ಡ್ಯಾಂಡ್ರಫ್ ಹೆಚ್ಚಾಗಿರುತ್ತೆ ಕೆಲವರಲ್ಲಿ, ಅಂಥವ್ರು ಏನು ಮಾಡ್ಬೋದು, ಈ ಕರಿಬೇವಿ ಸೊಪ್ಪಿನ ಪೇಸ್ಟ್ ಏನಿರುತ್ತೆ ಅದು ಚೆನ್ನಾಗಿ ಮಾಡಿಕೊಂಡು ಅದಕ್ಕೆ ಮಜ್ಜಿಗೆಯನ್ನು ಮಿಕ್ಸ್ ಮಾಡಿ ಒಂದು ರೀತಿಯಾದಂಥ ಹೇರ್ ಪ್ಯಾಕ್ ಮಾಡ್ಕೋಬೋದು. ಹೇರ್ ಪ್ಯಾಕ್ ಮಾಡ್ಕೊಂಡು ಒಂದು ವಾರದಲ್ಲಿ ಒಂದು 2-3 ಸಲ ಈ ಒಂದು ಹೇರ್ ಪ್ಯಾಕ್ ಮಾಡಿ ಮಾಡ್ತಾ ಬಂದರೆ ಸಾಕಷ್ಟು ನಿಮಗೆ ಈ ಒಂದು ಡ್ಯಾಂಡ್ರಫ್ ಸಮಸ್ಯೆಯಿಂದ ಕೂಡ ನೀವು ಹೊರಬರ್ಬೋದು.